ಯಾರು ಮತ್ತೆ ಸುಮ್ಮನೆ ಎಲ್ಲರಿಗೂ ಶರಣ ಶರಣಾರ್ಥಿಗಳು. ನಮ್ಮ ವೀರಶೈವ ಲಿಂಗಾಯತದಲ್ಲಿ ಒಂದು ನಮ್ಮ ಬೇಡು ಜಂಗಮ ಅನುಸರಿಸ್ತೀವಿ ನಾವು. ಹರ ಮುನಿದರೆ ಗುರುಕಾಯಿ ಅನ್ನುವ ಹಾಗೆ ಹರ ಸಹಿತ ಮುನಿದ್ರೆ ಗುರುಕಾಯಿ ಅಂತ ಶಕ್ತಿ ನಮ್ಮ ಜಂಗಮರದಲ್ಲಿ ಇರ್ತದೆ. ಅಂತ ಜಂಗಮರಿಗೆ ಹತ್ಯೆ ಮಾಡಿದ್ದಕ್ಕೆ ಅವನಿಗೆ ಗೋ ಹತ್ಯೆ, ಜಂಗಮತ್ತೆ ಇವೇನದಾವಲ್ಲ ಶಿಶುವತ್ತೆ ಮಹಾಪಾಪತ್ತ ಸಿದ್ಧಾಂತ ಶಿಖಾಮಣಿ ಹೇಳ್ತದೆ. ಅಂಥದ್ರೊಳಗ ನಮ್ಮ ಜಂಗಮ ಹತ್ಯೆ ಮಾಡಿದವಂಗ ಏಸ್ ಕಾಲಕ್ಕೂ ಅವನ ಪರಂಪರೆ ಅವನ ವಂಶಕ್ಕೂ ಸಹಿತ ಸುಖ ಆಗಲತ್ತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾವುದೇ ನಮ್ಮ ಜಂಗಮರ ಮ್ಯಾಗ ದಾಳಿ ಆದ್ರೆ ಮಾತ್ರ ಅವರು ಮಣಿತನಕ ಸಹಿತ ಕಾಡ್ತದೆ. ಮತ್ತೆ ಇನ್ನೂವರೆಗೆ ಈ ಹೋರಾಟ ಇಲ್ಲಿಗೆ ನಿಲ್ಲಿಸಲ್ಲ ನಾವು. ಅವನಿಗೆ ಶಿಕ್ಷೆ ಆಗಲಿಲ್ಲ ಅಂದ್ರೆ ಮುಂದೆ ಪ್ರತಿಯೊಂದು ಎಲ್ಲಿ ನೋಡ್ದಲ್ಲಿ ಎಲ್ಲ ಊರೊಳಗೆ ನಾವು ಹೋರಾಟ ರಾಜ್ಯದಂತ ಹೋರಾಟ ಮಾಡ್ತೀವಿ. ಮತ್ತು ಐಬಿ ಸರ್ ಹೇಳ್ದಂಗೆ ಪ್ರತಿಯೊಂದು ಊರೊಳಗೆ ಹೋಗಿ ನಾವು ಜೋಳಿಗೆ ತೊಗೊಂಡು ಮನೆಗೆ 5 ರೂಪಾಯಿ ಕೊಡಲಿ, 2 ರೂಪಾಯಿ ಕೊಡಲಿ, 10 ರೂಪಾಯಿ ಕೊಡಲಿ, ಅದನ್ನು ಸಂಗ್ರಹ ಮಾಡಿ ನಾವು CMಗೆ ಹಾಕಿ CMರ ಮುಖಾಂತರ ನಾವು ಅವ್ರ ಮನೆ ಕುಟುಂಬಕ್ಕೆ ತಲುಸ್ತೇವೆ ಈ ಸಂದರ್ಭದಲ್ಲಿ ಹೇಳಿ ನಾವು ಇನ್ನೇಮಿ ಈ ತರ ಏನಾದರೂ ಆದರೆ ಉಪವಾಸ ಸತ್ಯಾಗ್ರಹ ಮಾಡಿ ಉಗ್ರ ಹೋರಾಟ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ನಮ್ಮ ತಹಸೀಲ್ದಾರ್ ಸಾಹೇಬರಿಗೆ ನಮಗೆ ಸರ್ಕಾರಕ್ಕೆ ನಮ್ಮ ಕೊಟ್ಟಂತ ಮನೆ ಸಲ್ಲಿಸ್ತಾರಂತೇಳಿ ನಾವು ಅವ್ರಿಗೆ ಕೇಳ್ಕೊತೀವಿ. ಧನ್ಯವಾದ.